இந்த காலை வேளையில உங்களை ஒவ்வொருவரையும் நாங்கள் கிறிஸ்து இயேசுக்குள்ளாக உங்களை வாழ்த்துகிறோம். நீங்கள் சுபிட்சியா இருக்கும்படி உங்களுக்காக ஜெபம் செய்கிறோம். ಈ ಬೆಳಿನ ಜಾವದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನಿಮ್ಮಲ್ಲಿ ಆಹ್ವಾನಿಸುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಸುಭಿಕ್ಷೆಯಿಂದ ಕೂಡಿರಬೇಕೆಂಬುದಾಗಿ ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ಪ್ರಿಯರಾದವರು, ಈಗಲೂ ಕೂಡ ನಾವು ಒಂದು ವಾಕ್ಯವನ್ನು ಓದಿ ನಾವು ಧ್ಯಾನಿಸೋಣ. ಫಿಲಿಪ್ಪಿಯರಿಗೆ 2 ಫಿಲಿಪ್ಪಿನವರಿಗೆ ಬರೆದ ಪತ್ರಿಕೆ 2 ಈ ರೀತಿಯಾಗಿ ಹೇಳಲ್ಪಟ್ಟದೆ. ಕ್ರಿಸ್ತು ಯೇಸುವಿನ ಸಿಂತೆಯ ಉಂಗಳಿಲೂ ಇರಕ ಕಡವು. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆಂಪ್ರಿಯಮಾನವರೇ, ಹೌದು ಪ್ರೀತಿ ಉಳ್ಳವರೇ, ಮನುಷ್ಯನಿಗೆ ಅನೇಕ ಚಿಂತೆಗಳು ಇರಕಲಾ. ಮನುಷ್ಯನಿಗೆ ಅನೇಕ ವಿಧವಾದ ಚಿಂತೆಗಳು ಇರಬಹುದು. ಸಿಲ ಚಿಂತೆಗಳು ನಲ್ಲದಾಗಿ ಇರಕಲಾ, ಕೆಲವು ಚಿಂತೆಗಳು ಅದು ಒಳ್ಳೆಯದಾಗಿರಬಹುದು. ಅದು ನಮಗೆ ನಲ್ಲ ಲಾಭತೆ ಕೊಡಕಲಾ, ಅದು ನಮಗೆ ಒಳ್ಳೆ ಲಾಭವನ್ನು ಕೊಡಬಹುದು. ನಲ್ಲ ಸಂತೋಷತೆ ನಮಗೆ ವರವಿಕಲಾ ಇಲ್ಲ ಎಂದು ಸೊಲ್ಲವಿಲ್ಲ. ನಮಗೆ ಅದು ಒಳ್ಳೆ ಸಂತೋಷವನ್ನು ಕೊಡಬಹುದು ಇಲ್ಲ ಎಂಬುದಾಗಿ ಹೇಳಲಿಲ್ಲ. ಆನಾಲ್ ಆದರೆ ಪೆರುಮಾನ ಚಿಂತೆಗಳ ಪಾರ್ಕಬಹುದು, ಅದು ನಲ್ಲ ಚಿಂತೆಗಳಾಗವೇ ಇರಕಾದು. ಬೇರೆದೇರೋ ಚಿಂತೆಗಳನ್ನು ಗಮನಿಸುವಾಗ ಅದು ಒಳ್ಳೆಯದಾಗಿ ನಮಗೆ ಕಾಣಲ್ಪಡೋದಿಲ್ಲ. ಮಟ್ಟಲ ಕುರಿತದಾನ ಎರಿಚಲ್, ಬೇರೊಬ್ಬರ ಕುರಿತಾಗಿ ಉರಿಗೊಳ್ಳುವತನ, ಮಟ್ಟಲ ಕುರಿತದಾನ ಪೊರಾಮೆ, ಬೇರೊಬ್ಬರ ಕುರಿತಾಗಿ ಹೊಟ್ಟೆ ಕಿಚ್ಚು, ಇಪ್ಪಡಿ ಅಡಕಿಕೊಂಡೇ ಹೋಗಲಾಂ. ಈ ರೀತಿಯಾಗಿ ಎಣಿಸುತ್ತಲೇ ಹೋಗಬಹುದು. ಕೆಟ್ಟ ಚಿಂತೆದಾನ ಮನಿದನ ಇರದು ಚಿಂತೆ ಆಟ್ಕೊಳ್ಳುಗಿರದು, ಕೆಟ್ಟ ಆಲೋಚನೆಗಳ ಮನುಷ್ಯನನ್ನು ಆವರಿಸಿಕೊಳ್ಳುತ್ತದೆ. ಇವೆಗಳೇ ಇಂದ ಇನ್ನು ನಡಕಿರೋ ಸಂಡೆಗಳಕ್ಕೂ ಸಚ್ಚರುಗಳಕ್ಕೂ ಎಲ್ಲಾ ಮೂಲ ಕಾರಣವಾಗಿರ್ತದೆ. ಇವುಗಳೇ ಈ ದಿನಗಳಲ್ಲಿ ನಡೆಯುವಂತ ಜಗಳಗಳಿಗೂ ಮೂಲ ಕಾರಣವಾಗಿದೆ. ಎಂದ್ರಕ್ಕೆ ಮನುಷ್ಯ ತನ್ನ ಪಾತ್ರ ಉಯರ್ತಿ ಮಟ್ಟಗಳು ತಾಳ್ತುಗ್ರಾನೋ ಅಂದ ಇಡತ್ತಿಲ ಪ್ರಚಲ ವಳರ ಆರಂಭಿಕ್ಕಿರುತ್ತದೆ. ಯಾವಾಗ ಮನುಷ್ಯನು ತನ್ನನ್ನು ತಾನು ಮೇಲೆಚ್ಚಿಸಿಕೊಂಡು ಬೇರೊಬ್ಬರನ್ನು ಕೆಳಗೆ ತಳ್ಳುತ್ತಾನೋ ಅವಾಗ ಸಮಸ್ಯೆಗಳಾದ ಬರುತ್ತದೆ. ಪ್ರಿಯಮಾನವರೇ, ನಮ್ಮನ್ನು ನಾವೇ ಪರೀಕ್ಷಿಸಿ ತೆಗೆದುಕೊಳ್ಳೋಣ. ಇಂದ ಇದರಲ್ಲಿ ನಾವು ಮಾರ್ಪಟ್ಟು ಇರಕ ವೇಂಡಮೆಂದ್ರಾಲ್, ನಾವು ಈ ರೀತಿಯ ವಿಷಯದಲ್ಲಿ ಮಾರ್ಪಡುವುದಾದ್ರೆ ನಾವು ಕ್ರಿಸ್ತನ ಚಿಂತೆಯುಳ್ಳವರಾಗಿ ಇರಕ ವೇಂಡಮೆಂದು ಸೊಲ್ಲುಗಿರದೆ. ನಾವು ಕ್ರಿಸ್ತನ ಮನಸ್ಸುಳ್ಳವರಾಗಿ ಮಾರ್ಪಡಬೇಕು. ಕ್ರಿಸ್ತನ ಚಿಂತೆ ಎಂದ ಚಿಂತೆ, ಕ್ರಿಸ್ತನ ಮನಸ್ಸು ಯಾವ ರೀತಿಯಾದ ಮನಸ್ಸು, ಕುರಿತಾನ ಚಿಂತೆ, ಬೇರೊಬ್ಬರನ್ನ ಕುರಿತಾಗಿ ಆಲೋಚಿಸುವ, ಮತ್ತವರಿಗೆ ನನ್ಮೆ ಸಿಗಿರ ಚಿಂತೆ, ಬೇರೊಬ್ಬರಿಗೆ ಒಳ್ಳೆ ಕಾರ್ಯವನ್ನು ಮಾಡತಕ್ಕಂತ ಮನಸ್ಸು, ಅವರಲ್ಲಿ ರಕ್ಷಿಕರ ಸಿಂಧೈ, ಬೇರೊಬ್ಬರನ್ನು ರಕ್ಷಿಸುವಂತ ಮನಸ್ಸು, ಇಪ್ಪಡಿ ಚೊಲ್ಲಿಕೊಂಡೇ ಹೋಗಲಾ. ಪರಿ ಈ ರೀತಿಯಾಗಿ ಹೇಳಿಕೊಳ್ಳುತ್ತಲೇ ಹೋಗಬಹುದು. ಇಂತ ಸಿಂಧಲ್ಲಿ ನಾವು ವಾಳಬಹುದು. ನಿಶ್ಚಯವಾಗ ದೇವನ್ ನಮ್ಮ ಒಬ್ಬರು ವಾಳ್ಕೆ ಉಯರ್ತುವ. ಈ ರೀತಿಯಾದ ಮನಸ್ಥಿತಿಯಲ್ಲಿ ನಾವು ಜೀವಿಸುವಾಗ ದೇವರು ಪ್ರತಿಯೊಬ್ಬರು ನಮ್ಮೆಲ್ಲರನ್ನು ಎತ್ತುವಂತ ಆಗಿದ್ದಾನೆ. ಉಣ್ಮೇಲೆ ದೇವರುಡೆ ನಾಮ ಮಹಿಮೆ ಪಡು, ನಿಜವಾಗಿ ದೇವರ ನಾಮ ಮಹಿಮೆ, ಉಂಗಳ ಮೂಲಮಾಗ ಆಂಡವರ ನಾಮ ಮಹಿಮೆ ಪಡುವುದು, ಆಂಡವರು ಉಯರ್ತಪಡಬಹುದು, ನೀಗಳೂ ಉಂಗಳೇ ಆಂಡವರು ಉಯರ್ತುವ. ನೀವು ದೇವರ ನಾಮವನ್ನು ಎತ್ತುವಾಗ ದೇವರು ನಿಶ್ಚಯವಾಗಿ ನಿಮ್ಮನ್ನು ಕೂಡ ಎತ್ತುತ್ತಾನೆ. ಅವ್ರ ಕೈ ಬಿಡವೇ ಮಾಟಾರ್, ಅವ್ರ ಕೈ ಬಿಡೋದೇ ಇಲ್ಲ. ಉಣ್ಮೇಲೆ ಸೊಲ್ಲುಗ್ರೋ, ಸತ್ಯವಾಗಿ ಹೇಳ್ತೇನೆ, ನೀವು ಉಯರ್ತಪಡವೇನು ನೆನೆಕಿರೀಗಳಾ, ಅದು ಯೇಸು ಕ್ರಿಸ್ತುವೇ ಉಯರ್ತಿಗಳ ಅಂತ ಸಿಂಧಲೆ ವಾಳುಗ ನಿಶ್ಚಯವಾಗ ದೇವರುಗಳೇ ಆಶೀರ್ವದಿಪ. ನೀವು ಮೇಲೆ ಹೇಳಲ್ಪಡಬೇಕೆಂಬುದಾಗಿ ನೆನೆಸ್ತೀರಾ? ನೀವು ಕರ್ತನಾದ ಯೇಸು ಕ್ರಿಸ್ತನ ಹೆಚ್ಚಿಸಲ್ಪಡುವಾಗ ದೇವರು ನಿಶ್ಚಯವಾಗಿ ನಿಮ್ಮ ಮೇಲೆ ಎತ್ತಾನೆ. ಮತ್ತೆ ಕುರಿತದಾನ ಕರ್ಸಲೆ ನಮ್ಮ ಒವ್ವೊರ್ವರಿಗೂ ಕಾಣಪಡುವುದಾಗಿ, ಬೇರೊಬ್ಬರನ್ನ ಕುರಿತಾಗಿ ಒಂದು ಕನಿಕರ ನಾವು ಎಲ್ಲರಲ್ಲಿ ಕಾಣಿಸಲ್ಪ. ಇದುವೇ ಕ್ರಿಸ್ತುವಿನ ಸಿಂಧೈ, ಇದೇ ಕ್ರಿಸ್ತನ ಮನಸ್ಸು. ಸಿಂಧೈಲೇ ದೇವ ನಮ್ಮ ಒಬ್ಬರು ನೆರಪಬಡಿ ಆಂಡ ಜವಮಲ್ಲಮ್ಮ. ಈ ಮನಸ್ಸಿನಲ್ಲಿ ದೇವರು ಪ್ರತಿಯೊಬ್ಬರನ್ನು ತುಂಬಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಾವು ಕಣ್ಣುಗಳಿಂದ ಮುಚ್ಚಿ ಪ್ರಾರ್ಥಿಸಿ ಸೋತ್ರೇ, ವಚನದ ಮುಖಾಂತರವಾಗಿ ನೀನು ಪ್ರಕಟವಾಗಿದ್ದಕ್ಕೋಸ್ಕರ ಅನೇಕ ವೇಳೆಯಲ್ಲ ಎಂಗಳೇ ಕುರಿತಾನೆ ಸಿಂಧೆಯೇ ನಾವು ವಾಳ್ದುಕೊಂಡಿರ್ತೀರ ರಾಜಾ. ದೇವರೇ ಅನೇಕ ಸಂದರ್ಭಗಳಲ್ಲಿ ಬೇರೆ ಕುರಿತಾಗಿ ಚಿಂತೆಗಳದೇ ನಾವು ಆಲೋಚನೆ ವಾಳ್ಗ್ರೋ ಮಾಡವರೇ, ನಾವು ಸ್ವಾರ್ಥವಾಗಿ ಜೀವಿಸುತ್ತೇವೆ. ಬೇರೆ ನಲಗಳ ಕುರಿತಾನ ಕವಲೆ ಎಂಗಳಿಗೆ ಇಲ್ಲ ಆಂಡವರೇ, ಬೇರೊಬ್ಬರ ಕುರಿತಾಗಿ ಯಾವುದೇ ಚಿಂತೆಗಳಿಲ್ಲ. ಎಲ್ಲ ಮಣ್ಣಿಯ ಮೇಸಪ್ಪ, ದೇವರೇ ಕ್ಷಮಿಸು. ಕ್ರಿಸ್ತ ಸಿಂಧೆ ನಾಳೆಗಳ ನೆರಪಂ, ಕ್ರಿಸ್ತ ಯೇಸುವಿನ ಮನಸ್ಸಿನಲ್ಲಿ ನಿಮ್ಮ ತುಂಬಿಸಲಿ. ಸಿಂಧಿನ ನೆನಪು ಎಲ್ಲ ಆಶೀರ್ವಾದ ಆಂಡವರೇ, ದೇವರೇ ನಿನ್ನ ಆಲೋಚನೆ ಮನಸ್ಸಿನಲ್ಲಿ ತುಂಬಿಸಿ ನಡೆಸು. ಮತ್ತವರಿಗೆ ಪ್ರಯೋಜನ ಉಳ್ಳ ಪಾತ್ರ ಲಾಯಂಗಳೇ ಮಾಡ್ತೋ, ಬೇರೊಬ್ಬರಿಗೆ ಪ್ರಯೋಜನ ಉಳ್ಳ ಪಾತ್ರೆಯಾಗಿ ಮಾರ್ಪಡಿಸಿ. ಯೇಸುನ ಜಮಿಗೆ ಪಿದಾವೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳುತ್ತಂದಿ. ಆಮೆನ್. ಮೇ ಗಾಡ್ ಬ್ಲೆಸ್ ಯು ಆಲ್.